ಈ ರಾಶಿಯವರು ಮ್ಯಾನಿಪುಲೇಷನ್ ಹಾಗೂ ಮೈಂಡ್ ಗೇಮ್ಗಳನ್ನು ಸಹಿಸುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ತಿಂಗಳು ಒಂದೊಂದು ದಿನಾಂಕದಲ್ಲಿ ಮತ್ತೆ ಪ್ರತಿಯೊಬ್ಬರು ಒಂದೊಂದು ರಾಶಿ ನಕ್ಷತ್ರ ಹೀಗೆ ವಿವಿಧ ನಕ್ಷತ್ರ ವಿವಿಧ ರಾಶಿಗಳಲ್ಲಿ ಜನಿಸ್ತಾರೆ. ಆದರೆ ಕೆಲವೊಂದು ಸಾಮ್ಯತೆಗಳು ಇರುತ್ತವೆ. ಯಾಕಂದರೆ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಕೆಲವೊಂದು ಸರಿ ಸಾಮ್ಯತೆಗಳು ಬರುತ್ತೆ. ಹೇಗೆ ಸಾಮ್ಯತೆಗಳು ಬರುತ್ತೆ ಅಂದರೆ ಅವರು ಹುಟ್ಟಿದ ನಕ್ಷತ್ರ ಒಂದೇ ಇರ್ಬೋದು, ಅಥವಾ ರಾಶಿ ಒಂದೇ ಇರ್ಬೋದು, ಅಥವಾ ಹುಟ್ಟಿದ ದಿನಾಂಕ ಒಂದೇ ಇರ್ಬೋದು, ವರ್ಷ ಒಂದೇ ಇರ್ಬೋದು, ವಾರ ತಿಂಗಳು. ನಾವು ಪ್ರತಿಯೊಂದು ಅಂದರೆ ಹಸ್ತ ಸಾಮುದ್ರಿಕ ಮಚ್ಚೆ ಇಂಥ ಹಲವಾರು ವಿಧಾನಗಳಿಂದ ನಾವು ಒಬ್ಬರ ಸ್ವಭಾವಗಳನ್ನ ಅಥವಾ ಅವರಿಷ್ಟ ಏನು, ಅವರು ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಅಭಿವೃದ್ಧಿ ಕಾಣ್ತಾರೆ, ಇದನ್ನು ತಿಳಿಸ್ಕೊಡ್ಬೋದು. ಇದೇ ರೀತಿಯ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಹಲವು ಇವೆ. ಅವುಗಳನ್ನ ನನ್ನ ಚಾನಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಹಾಗೆ ನಾನಿವತ್ತು ಮ್ಯಾನಿಪುಲೇಷನ್ ಮಾಡೋದು ಅಥವಾ ಮೈಂಡ್ ಗೇಮ್ಗಳನ್ನ ಮಾಡೋದನ್ನು ಯಾವ ರಾಶಿಯವರು ಸಹಿಸೋದಿಲ್ಲ ಅಂತ ಹೇಳ್ತೀನಿ. ಜನಿಸಿದ ಪ್ರತಿಯೊಬ್ಬರು ಒಂದೇ ರೀತಿಯ ವ್ಯಕ್ತಿತ್ವನ ಹೊಂದಿರೋದಿಲ್ಲ. ಆದರೆ ಕೆಲ ರಾಶಿಯವರು ಅತೀ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ, ಇನ್ನೂ ಕೆಲವರು ಅದಕ್ಕೆ ವಿರುದ್ಧವಾಗಿ ಇರ್ತಾರೆ, ಇನ್ನು ಕೆಲವರು ಆತ ಸಮಯಕ್ಕೆ ತಕ್ಕಂತೆ ಯಾವ ರೀತಿ ನಡ್ಕೋಬೇಕೋ ಆ ರೀತಿ ಇರ್ತಾರೆ. ಕೆಲವೊಂದು ರಾಶಿಯ ಮಹಿಳೆಯರು ವಿಶಿಷ್ಟವಾದ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಇವರು ಮೈಂಡ್ ಗೇಮ್ಗಳನ್ನ ಆಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಮ್ಯಾನಿಪುಲೇಷನ್ ಮತ್ತು ಮೈಂಡ್ ಗೇಮ್ಸ್ನ ಹೊಂದಿರುವ ಅತ್ಯಂತ ಕೆಟ್ಟದಾಗಿ ಯೋಚನೆ ಮಾಡುವಂಥ ಕೆಲವೊಂದು ರಾಶಿಗಳು ಕೆಲವೊಂದು ಜನರು ಇದ್ದಾರೆ. ಭಾವನಾತ್ಮಕವಾಗಿ ಹೆಚ್ಚು ನೋವನ್ನು ಉಂಟು ಮಾಡ್ತಾರವರು. ಕೆಲವು ರಾಶಿಯವರು ಮ್ಯಾನಿಪುಲೇಷನ್ ಅಥವಾ ಮೈಂಡ್ ಗೇಮ್ಸ್ಗೆ ಅವಕಾಶನೇ ನೀಡೋದಿಲ್ಲ. ಅವ್ರಿಗೆ ಅವ್ರು ಮಾಡ್ತಾ ಇರೋದು ಮೈಂಡ್ ಗೇಮ್ಸ್ ಆಡ್ತಾ ಇದ್ದಾರೆ ಅಥವಾ ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡು ಅವ್ರನ್ನ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ. ಬದಲಿಗೆ ಅವರು ಮ್ಯಾನಿಪುಲೇಷನ್ ಅಥವಾ ಮೈಂಡ್ ಗೇಮ್ಸ್ ಆಡೋರು ವಿರುದ್ಧವಾಗಿ ಪ್ರತಿಕ್ರಿಯಿಸ್ತಾರೆ. ಅಂದರೆ ಅವ್ರು ಏನು ಅಂದ್ಕೊಂಡು ಅದನ್ನು ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ಮಾಡ್ತಾರೆ. ಅವರೊಂದಿಗೆ ಸಂಬಂಧವನ್ನು ಕಳೆದುಕೊಳ್ಳೋದು ಕೂಡ ಇವರು ಹೆದರೋದಿಲ್ಲ. ಯಾವ ರಾಶಿಗಳನ್ನ ಇದನ್ನ ಸಹಿಸೋದಿಲ್ಲ ಅಂತ ಹೇಳ್ತೀನಿ. ಈ ನಾಲ್ಕು ರಾಶಿಗಳು ಮ್ಯಾನಿಪುಲೇಷನ್ ಅಥವಾ ಮೈಂಡ್ ಗೇಮ್ಸ್ಗಳನ್ನ ಸಹಿಸ್ತಾರೆ. ಅದರಲ್ಲಿ ಮೊದಲನೇದು ಮೇಷರಾಶಿ. ಮೇಷರಾಶಿಯವರು ದೃಢ ಸ್ವಭಾವಕ್ಕೆ ಹೆಸರುವಾಸಿಯಾಗಿರೋರು. ಇವರು ಯಾವುದೇ ಒಂದೊಂದು ನಿಶ್ಚಯ ಮಾಡಿದ್ರು ಅಂದರೆ ಅದನ್ನು ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಇವರು ಸ್ವಾಭಾವಿಕವಾಗಿ ನಾಯಕತ್ವ ಗುಣವನ್ನು ಹೊಂದಿರೋರು. ಹುಟ್ಟಿದಾಗಲೇ ನಾಯಕತ್ವ ಗುಣವನ್ನು ಹೊಂದು ಯಾವುದೇ ಸವಾಲನ್ನು ಕೂಡ ಎದುರಿಸುವಂಥವ್ರು. ಯಾವುದೇ ಸವಾಲಿಗೂ ಹೆದರಿಕೊಂಡು ಕೂರುವಂಥವ್ರಲ್ಲ ಇವ್ರಿಗೆ. ಹಾಗೆ ಇವರು ಮ್ಯಾನಿಪುಲೇಷನ್ ಅಥವಾ ಮೈಂಡ್ ಗೇಮ್ ಯಾರು ಇವ್ರ ಜೊತೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಖಂಡಿತವಾಗಿ ಅವರು ಸಹಿಸೋದಿಲ್ಲ. ಅವರು ನೇರ ಸ್ವಭಾವದವರು. ಇವರು ಯಾವುದಕ್ಕೂ ಕೂಡ ಬೇರೆ ಥರ ಅವಕಾಶನ ಕೊಡಲ್ಲ. ಯಾಕಂದರೆ ಈ ರಾಶಿಯವರು ಪ್ರಾಮಾಣಿಕತೆ, ನೇರ ಮತ್ತು ಪಾರದರ್ಶಕ್ಕೆ ಹೆಚ್ಚು ಬೆಲೆಯನ್ನು ಕೊಡುವಂಥವ್ರು. ಇವ್ರಿಗೆ ಮೈಂಡ್ ಗೇಮ್ಸ್ ಮಾಡಿ ಸಮಯನ ವ್ಯರ್ಥ ಮಾಡೋದು ಇವ್ರಿಗಿಷ್ಟ ಆಗಲ್ಲ. ಅದು ಬೇರೆಯವರ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದನ್ನು ಅನ್ಕೋತಾರೆ. ಇವ್ರಿಗೆ ವಂಚನೆ ಮಾಡೋದು ಅಂದರೆ ಆಗಲ್ಲ. ಇವರು ಮಾಡಲ್ಲ, ಬೇರೆಯವ್ರು ಮಾಡೋದನ್ನು ಕೂಡ ಸಹಿಸೋದಿಲ್ಲ. ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಗೆ ಎದ್ದು ಬರುವಂಥ ರಾಶಿ ಇವರು. ಅಂದರೆ ಈ ರಾಶಿಯ ಜನರು ಹೆಚ್ಚು ಪ್ರಾಮಾಣಿಕತೆಯಿಂದ ಇರ್ತಾರೆ ಮತ್ತು ಇವರು ವಿಶ್ವಾಸಾರ್ಹತೆ ಅಂದರೆ ನಂಬಲಾರ್ಹವಾದ ವ್ಯಕ್ತಿಗಳಾಗಿರ್ತಾರೆ. ಅಕಸ್ಮಾತ್ ಯಾರು ಮೈಂಡ್ಗೆ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇವಲ ಕುರುಡಾಗಿ ಅವರು ನಂಬೋದಿಲ್ಲ. ಅವರು ಏನು ಅಂದ್ಕೊಂಡು ಮಾಡ್ತಾ ಇದ್ದಾರೋ, ಮೈಂಡ್ ಗೇಮನ್ನು ಆಡ್ತಾ ಇದ್ರು, ಅದು ಗೊತ್ತಾದ ತಕ್ಷಣ ಅವರು ಹಾಗೇ ಇದ್ದು ಅವ್ರ ವಿರುದ್ಧವಾಗಿ ಆಡಿ ಅದನ್ನು ಬೇರೆ ಥರನೇ ಬದಲಾಯಿಸ್ಬಿಡ್ತಾರೆ. ಇನ್ನು ನೆಕ್ಸ್ಟು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಜನಗಳು ಮತ್ತು ಇವರು ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ಆ ಸ್ವಭಾವಕ್ಕೆ ಒಳಗಾದವರು ಇವರು. ಈ ಭೂಮಿಯ ಚಿಹ್ನೆ ವಾಸ್ತವದೊಂದಿಗೆ ಇದೆ. ಇವರು ಮ್ಯಾನಿಪುಲೇಷನ್ ಮಾಡೋದು, ಮೈಂಡ್ ಗೇಮ್ ಮಾಡೋದು, ಕುತಂತ್ರತನ ಮಾಡೋದು ಅವ್ರಿಗೆ ಅವಕಾಶನೇ ಕೊಡಲ್ಲ. ಇವ್ರಿಗೆ ಅದನ್ನು ಮಾಡ್ತಾ ಇದ್ರೆ ಅಂದರೆ ತಾಳ್ಮೆನೆ ಕಳೆದು ಹೋಗ್ಬಿಡುತ್ತೆ. ಇವರು ಸ್ಥಿರವಾಗಿರೋರು ಮತ್ತು ನಿಷ್ಠೆಯಿಂದ ಇರೋರು ಇವರು ಈ ರಾಶಿ ವೃಷಭ ರಾಶಿಯವರು. ಇವರು ಜಗತ್ತಿನಲ್ಲಿ ಮ್ಯಾನಿಪುಲೇಷನ್ಗೆ ಯಾವುದೇ ಸ್ಥಳ ಇರಲ್ಲ. ಅಂದರೆ ಇವರು ಯಾವುದೇ ಕಾರಣಕ್ಕೂ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಈ ರಾಶಿಯ ಜನರನ್ನು ನಂಬೋದು
ಮತ್ತು ಇವರು ಪ್ರಾಮಾಣಿಕತೆಗೆ ಹೆಚ್ಚು ನಮ್ಮ ವ್ಯಾಲ್ಯೂನ ಕೊಡ್ತಾರೆ. ಅಂದರೆ ಇವರು ನಮ್ಮ ಯಾರನ್ನಾರು ಒಬ್ಬರು ನಂಬಿದ್ರೆ ನಂಬ್ತಾರೆ, ಮತ್ತು ಪ್ರಾಮಾಣಿಕವಾಗಿ ಇರಬೇಕು ಅಂತ ಬಯಸ್ತಾರೆ. ಯಾವುದೇ ಸಂಬಂಧಕ್ಕೂ ಕೂಡ ಇದೇ ಮೂಲಾಧಾರ ಅಂದರೆ ಒಂದು ನಂಬಿಕೆ, ಒಂದು ಪ್ರಾಮಾಣಿಕನೇ ಪ್ರಾಮಾಣಿಕತೆನೇ ಯಾವುದೇ ಸಂಬಂಧದಲ್ಲೂ ಅಗತ್ಯವಾದದ್ದು ಅಂತ ತಿಳ್ಕೊಂಡಿರ್ತಾರೆ. ಇವರು ಅಪ್ರಾಮಾಣಿಕತೆ ಮಾಡೋದು ಮತ್ತು ಅಂದರೆ ಯಾರು ಪ್ರಾಮಾಣಿಕರಲ್ಲೋ, ಯಾರು ವಿಶ್ವಾಸವಾಗಿರಲ್ಲೋ, ನಂಬಿಕೆಗೆ ಅರ್ಹ ಇರೋದಿಲ್ವೋ ಅದನ್ನು ಬೇಗ ಗುರುತಿಸ್ಬಿಡ್ತಾರೆ ಈ ರಾಶಿಯವರು. ಮತ್ತು ಅದನ್ನು ಗುರುತಿಸಿದ ಮೇಲೆ ಅವ್ರ ವಿರುದ್ಧ ಯಾವುದೇ ರೀತಿಯಾಗೂ ವ್ಯತಿರಿಕ್ತವಾಗಿ ವರ್ತಿಸೋದಕ್ಕೆ ಹಿಂಜರಿಯೋದಿಲ್ಲ. ಮತ್ತು ಯಾರು ಮೈಂಡ್ ಗೇಮ್ಸ್ ಆಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೇರವಾಗಿ ನಿಂತ್ಕೊಂಡು ಎದುರಾಳಿಯಾಗಿ ಹೋರಾಡೋದಕ್ಕೂ ಇವರು ಸಿದ್ಧವಾಗಿರ್ತಾರೆ. ಇವ್ರಿಗೆ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ ಅಂತ ಗ್ರಹಿಸಿದ ತಕ್ಷಣ ಅವ್ರಿಗೆ ಫೇಸ್ ಟು ಫೇಸ್ ಅಲ್ಲೇ ನಿಂತ್ಕೊಂಡು ಅವ್ರಿಗೆ ವಿರುದ್ಧವಾಗಿ ಆನ್ಸರ್ ಕೊಡ್ಬೋದಾಗಿರ್ಬೋದು, ಅವರು ಏನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಎದುರುಗಡೆನೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಧೈರ್ಯ ಇರುವಂಥ ರಾಶಿಯವರು. ಇನ್ನು ಮೂರನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ತಮ್ಮ ರಾಜಪ್ರಭುತ್ವ ಮತ್ತು ಪ್ರಬಲ ವ್ಯಕ್ತಿತ್ವ ಗುಣಕ್ಕೆ ಹೆಸರುವಾಸಿಯಾಗಿರ್ತಾರೆ. ಅಂದರೆ ಇವರು ತುಂಬ ಸ್ಟ್ರಾಂಗ್ ಪರ್ಸನ್ಸ್ ಆಗಿರ್ತಾರೆ. ಈ ಬೆಂಕಿ ಚಿಹ್ನೆ ಗೌರವವನ್ನು ಆಜ್ಞಾಪಿಸುವ ನೈಸರ್ಗಿಕ ನಾಯಕತ್ವ ಗುಣವನ್ನು ಹೊಂದಿದೆ. ಅಂದರೆ ಈ ರಾಶಿಯವರು ಹುಟ್ಟಿದಾಗ್ಲಿಂದಲೇ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಇವರು ಕೂಡ ಮೈಂಡ್ ಗೇಮ್ಸ್ ಮತ್ತು ಮ್ಯಾನಿಪುಲೇಷನ್ಗೆ ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಇವರು ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಹೆಮ್ಮೆಯ ಗುಣವನ್ನು ಹೊಂದಿರ್ತಾರೆ. ಯಾರೋ ಒಬ್ಬರ ಕುಶಲ ಕುತಂತ್ರಗಳಿಗೆ ಇವರು ಅಷ್ಟು ಬೇಗ ಬೀಳಲ್ಲ. ಇವರು ತಮ್ಮ ಮೌಲ್ಯವನ್ನು ಗೌರವಿಸ್ತಾರೆ, ಹಾಗೆ ಬೇರೆಯವರಿಗೂ ಕೂಡ ಏನು ಬೆಲೆ ಕೊಡಬೇಕು ಅದನ್ನು ಕೊಡ್ತಾರೆ. ಇವರಿಗೆ ಅಂತಃಪ್ರಜ್ಞೆ ಜಾಸ್ತಿ ಇರುತ್ತೆ ಮತ್ತು ತೀಕ್ಷ್ಣತೆಯೂ ಕೂಡ ಜಾಸ್ತಿ ಇರುತ್ತೆ. ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿ ಇವರಿಗೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಏನಾದರೂ ಮಾತಾಡಬೇಕಾದ್ರೆ ಅವರು ಯಾವ ಅರ್ಥ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ವರ್ಕ್ ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ತಕ್ಷಣ ಮಾಡುವಂಥ ಗುಣ ಇರೋದು. ಹಾಗಾಗಿ ಯಾರಾದರೂ ಇವ್ರನ್ನ ಮೈಂಡ್ ಗೇಮ್ ಮಾಡಬೇಕು, ಇವ್ರನ್ನ ಸೋಲಿಸ್ಬೇಕು, ಮೈಂಡ್ ಗೇಮಲ್ಲಿ ಏನಾದರೂ ಮಾಡಿ ಅವ್ರ ಹತ್ರ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಅವ್ರನ್ನ ಮ್ಯಾನಿಪುಲೇಷನ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ತಕ್ಷಣವೇ ಗುರುತಿಸಿ ಅದನ್ನು ಅವ್ರಿಗೆ ಮಾಡೋದಕ್ಕೆ ಅವಕಾಶವೇ ಕೊಡಲ್ಲ. ಇನ್ನು ನಾಲ್ಕನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಸ್ವಭಾವದವರು ಕೂಡ ತೀಕ್ಷ್ಣ ಸ್ವಭಾವ ಮತ್ತು ಬುದ್ಧಿಶಕ್ತಿಗೆ ಹೆಸರುವಾಸಿಯಾಗಿರೋರು. ಇವರ ಚಿಹ್ನೆ ನೀರಿನ ಚಿಹ್ನೆ ಆಗಿರುತ್ತೆ. ಸುಳ್ಳು ಮತ್ತು ವಂಚನೆ ಮಾಡೋರಿಗೆ ಇವರು ಸಹಿಸೋದಿಲ್ಲ. ಯಾರು ಸುಳ್ಳು ಇಡ್ತಾರೋ, ಅವರು ವಂಚನೆ ಮಾಡ್ತಾರೋ, ಅವರು ಈ ರಾಶಿಯವ್ರ ಹತ್ರ ಬರೋದಕ್ಕೂ ಬಿಡಲ್ದೆ. ಇವರು ಕೂಡ ಪ್ರಾಮಾಣಿಕತೆ ಪಾರದರ್ಶಕತೆಯಿಂದ ಇರ್ತಾರೆ. ಯಾವುದೇ ಕೆಲಸ ಮಾಡಿದ್ರು ನಾನು ಇದೇ ಮಾಡ್ತೀನಿ, ಹೀಗೇ ಇರ್ತೀನಿ ಅಂತ ಹೇಳಿಕೊಂಡು ಮತ್ತು ಸುಲಭವಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಇರ್ತಾರೆ. ಇವರು ಕೂಡ ಯಾವುದೇ ರೀತಿಯ ಮೈಂಡ್ ಗೇಮ್ಸ್ ಅಥವಾ ಮ್ಯಾನಿಪುಲೇಷನ್ನ ಸಹಿಸೋದಿಲ್ಲ. ಜೊತೆಗೆ ಇವರಿಗೆ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಯಾವುದೇ ವ್ಯಕ್ತಿನೂ ನಂಬಬೇಕು ಅನ್ನೋದು ಇರುತ್ತೆ. ಆದರೆ ಅವ್ರ ಜೊತೆ ಯಾರಾದರೂ ಆಟ ಆಡೋದಕ್ಕೆ ಬಂದರೆ ಅವರು ಧೈರ್ಯವಾಗಿ ಎದುರಿಸಿ ಅವರ ಆಟಕ್ಕೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ವರ್ತನೆ ಮಾಡ್ತಾರೆ. ಇವ್ರ ಹತ್ರ ಯಾರಾದರೂ ಬಂದು ಏನಾದರೂ ಮಾತಾಡೋದಕ್ಕೂ ಮುಂಚೆನೇ ಅವರು ನನ್ನನ್ನು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಮೈಂಡ್ಗೆ ಮಾಡೋಕ್ಕೆ ಬರ್ತಾ ಇದ್ದಾರಾ, ನನ್ನನ್ನು ಯಾವ ರೀತಿನಾದ್ರು ಅವ್ರಿಗೆ ಹೆಂಗೆ ಬೇಕಂಗೆ ಅವ್ರ ದಾಳಕ್ಕೆ ಬದಲಾಯಿಸ್ಕೋಬೋದು ಅಂದ್ಕೊಂಡು ಬರ್ತಾ ಇದ್ದಾರಾ ಅಂತ ತುಂಬಾ ಬೇಗನೆ ಗ್ರಹಿಸ್ಕೊಂಡು ಅದಕ್ಕೆ ವಿರುದ್ಧವಾಗಿ ಅಂದರೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ವಿರುದ್ಧವಾಗಿ ಮಾಡುವಂಥ ಸ್ವಭಾವನ ಇವರು ಹೊಂದಿರ್ತಾರೆ. ಹಾಗಾಗಿ ಇವರು ಕೂಡ ಅವ್ರ ಹತ್ರಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ವಿಡಿಯೋದಲ್ಲಿ ಯಾರು ನಾಲ್ಕು ರಾಶಿಯವರು ಮೈಂಡ್ ಗೇಮ್ಸ್ ಮತ್ತು ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.